ನಾವು ಅಪ್ಪು ಸರ್ ಅವರ ಫ್ಯಾನು, ಕಲಬುರಗಿಯಿಂದ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ ಇಲ್ಲಿಗೆ ಬಂದು. ಮತ್ತು ಅಪ್ಪು ಸರ್ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ, ತುಂಬ 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 ಮಿಸ್ ಮಾಡ್ಕೋತಾ ಇದ್ದೀವಿ. ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಅವ್ರನ್ನ. ಮತ್ತು ಎಲ್ಲ ಅವ್ರನ್ನ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಅವ್ರ ಸ್ಟ್ಯಾಚು ನೋಡಿ, ಅವ್ರನ್ನ ನೋಡೋ ಅವ್ರದ್ದು ಈ ಒಂದು ಫ್ಲವರ್ ಶೋ ನೋಡೋದಕ್ಕೆ ಅಲ್ಲಿಂದ ಬಂದ. ಹಾಂ, ಅಲ್ಲಿಂದ ಬಂದಿದ್ದೀವಿ, ಕಲಬುರಗಿಯಿಂದ ಬಂದಿದ್ದೀವಿ. ಅದು ಅಪ್ಪು ಸರ್ನ ಹೆಂಗೆ ನೆನೆಸ್ಕೊಳ್ತೀನಿ, ರಾಜ್ಕುಮಾರ್ನ ಹೆಂಗೆ ನೆನೆಸ್ಕೊತೀನಿ? ಅಲ್ಲಿ ನೋಡಿ ನೋಡಿದ್ರಲ್ವಾ ಹೆಂಗ ಅನಿಸ್ತು ಅಪ್ಪು ಸರ್ ಅಲ್ಲಿ ಸ್ಕ್ಯಾಚಸ್ ಮಾಡಿದ್ರು? ಅವ್ರ ಅಟಿಟ್ಯೂಡ್, ಅವ್ರ ಥರ ಬಾಳ್ಬೇಕು ಅನ್ನೋ ಹುಮ್ಮಸ್ ಬರ್ತಾ ಇದೆ. ಮತ್ತು ಅವ್ರನ್ನ ಅವರ ಸಹಾಯ ಭಾವ, ಮತ್ತು ಅವ್ರದ್ದು ಎಲ್ಲ ಮುಗ್ಧತೆ ಎಲ್ಲ ನೆನಪು ಬರ್ತಾ ಇದೆ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವ್ರಿಗೆ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವ್ರಿಗೆ. ಫ್ಲವರ್ ಶೋ ನೋಡಿದ್ರಿ, 75th ನಾವು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ, ಅದೇ ಅಪ್ಪು ಸರ್ ಟ್ರಿಬ್ಯೂಟ್ ನೋಡಿದ್ರೆ ಹೆಂಗೆ ಅನಿಸ್ತು? ತುಂಬ ಡಿಫ್ರೆಂಟ್, ಹೋದ ಸಲ ಎಲ್ಲ ಬಂದಿದ್ದಾಗ ಈ ಥರ ಇದ್ದಿಲ್ಲ, ನಾವು ಒಂಥರ ನ್ಯೂ ಫೇಸ್ ಆಗಿತ್ತು, ಚೆನ್ನಾಗಿತ್ತು ಅಂದರೆ ಫ್ಲವರ್ ಶೋ ಎಲ್ಲ. ಅದೇ ತುಂಬ ಕಷ್ಟ ಅನಿಸ್ತು. ಆ ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂ ಹೆಂಗೆ ಅನಿಸ್ತು? ಚೆನ್ನಾಗಿತ್ತು, ತುಂಬ ದೊಡ್ಡ ದೊಡ್ಡದಾಗಿತ್ತು. ಜಾಸ್ತಿ ಇಟ್ಟಿದ್ರು, ರಾಜ್ಕುಮಾರ್ದು ಇಟ್ಟಿದ್ರು, ಪುನೀತ್ ರಾಜ್ಕುಮಾರ್. ಓಕೆ, ಖುಷಿ ಆಯಿತು. ಥ್ಯಾಂಕ್ ಯು. ಯಾವ್ದ್ರ ಬಂದ್ರೆ ಬಸ್ಸಲ್ಲಿ? ಬಸ್ ಜೊತೆ ಬಸ್ ಟಿಕೆಟ್ ಇದ್ದಾರೆ ಏನಂತ ನಮ್ಗೆ ಗೊತ್ತಿದ್ದಿಲ್ಲ, ಆಮೇಲೆ ಕಂಡಕ್ಟರ್ ಟಿಕೆಟ್ ಇಲ್ಲ. ಓಕೆ, ಫೈನ್, ಥ್ಯಾಂಕ್ ಯು. ಎಲ್ಲ ಬಂದಿದ್ದು ಮೊದಲೇ ಬಾರಿ ಬಂದಿದ್ದು, ಚೆನ್ನಾಗಿದೆ ಎಲ್ಲ ಪ್ಲೇಸು ನೋಡಕ್ಕೆ ಚೆನ್ನಾಗಿದೆ. ಪುನೀತ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ದು ಮಸ್ತ್ ಇದೆ, ನಾವೆಲ್ಲ ಡ್ಯಾನ್ಸ್ ಮಾಡ್ತೀವಿ, ಎಲ್ಲ ಮಜಾ ಮಾಡ್ತೀವಿ, ಎಲ್ಲ ಫ್ರೆಂಡ್ಸ್ ಬಂದಿದ್ದಾರೆ, ಅಕ್ಕ ಬಂದಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಸ್ಟೈಲ್ ಇದು ನೋಡಿ ಹೇಗೆ ಅನಿಸ್ತು ಸ್ಟ್ಯಾಚು? ಚೆನ್ನಾಗಿದೆ ಅಣ್ಣ, ಡ್ಯಾನ್ಸ್ ಹೊಡೆದು ಪುನೀತ್ ಅವರ ಸಾಂಗ್ ಹಾಕಿದ್ರು, ಎಲ್ಲ ಚೆನ್ನಾಗಿತ್ತು, ಎಲ್ಲ ಮಸ್ತ್ ಮಜಾ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಖುಷಿಯಿಂದ ಇದ್ದಾರೆ ಎಲ್ಲರೂ. ಚೆನ್ನಾಗಿದೆ ಪ್ಲೇಸ್, ಎಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಖುಷಿ ಆಯಿತು. ಇನ್ನೊಮ್ಮೆ ಮೇಲೆ ಬರಬೇಕು ಅಂತೇಳಿ ಅನಿಸ್ತು, ಪ್ರತಿದಿನ ಬರ್ತೀವಿ ಹೋಗ್ತೀವಿ. ಮೊದಲನೇ ಬಾರಿ ಬಂದಾಗ ಈ ಥರ ಇದ್ದಿದ್ದಿಲ್ಲ. ಪುನೀತ್ ರಾಜ್ಕುಮಾರ್ದು ಎಲ್ಲ ಮೂರ್ತಿ ಮಾಡಿದ್ದಾರೆ, ಅಣ್ಣೋಡೋದು ಮೂರ್ತಿ ಮಾಡ್ತಾರೆ, ಚೆನ್ನಾಗಿದೆ ಎಲ್ಲ ಕಡೆ ಸಾಂಗ್ ಹಾಕಿದ್ದಾರೆ, ಚೆನ್ನಾಗಿದೆ. ಫ್ರೆಂಡ್ಸ್ ಎಲ್ಲ ಬಂದ? ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನನಗೆ ಪುನೀತ್ ರಾಜ್ಕುಮಾರ್ ತುಂಬ ಇಷ್ಟ, ಅದಕ್ಕೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಎಲ್ಲ ವಾತಾವರಣ ತುಂಬ ಚೆನ್ನಾಗಿದೆ, ಫಸ್ಟ್ ಟೈಮ್ ಬಂದಿರೋದು. ನಾನು, ನಮ್ಮ ಅಪ್ಪ, ನಮ್ಮ ಮಮ್ಮಿ ಮೂರು ಜನ ಬಂದಿದ್ದೀವಿ, ತುಂಬ ಖುಷಿ ಆಗ್ಬಿಟ್ಟು ನಮಗೆ. ನಾವು ಫ್ಯಾನು, ನಾವು ನೋಡ್ತಕ್ಕಂಥವ್ರು ಚೆನ್ನಾಗಿದ್ದಾರೆ. ಹೆಂಗೆ ಅನ್ನಿಸು ಇಲ್ಲಿ ಫ್ಲವರ್ ಶೋ ನೋಡಿ? ತುಂಬ ತುಂಬ ಖುಷಿ ಆಯಿತು ಸರ್, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಮಿಸ್ ಮಾಡ್ಕೊತಿದ್ದೀವಿ ಸರ್, ತುಂಬ ಫಸ್ಟ್ ಟೈಮ್ ಬಂದಿರೋದಲ್ವಾ, ತುಂಬ ಮಿಸ್. ಪುನೀತ್ ರಾಜ್ಕುಮಾರ್ ಅವ್ರು ನೆನೆಸ್ಕೊಂಡು ಯಾವ್ದಾದ್ರು ಒಂದು ಹಾಡು ಹೇಳ್ತಾರೆ? ಗೊಂಬೆ ಹೇಳ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜ್ಕುಮಾರ ಹೊಸದಿಗೊಂದು ಹೊಸದಿಗೆ ಬಂದು ಗೆಳೆಯದ ಮನೆಯ ಗೆಳೆಯದ ಗೆಳೆಯ ರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ಗೆಲೆಯಬಾರದು. ಅಪ್ಪು ಸರ್ ಬಿಗ್ ಫ್ಯಾನ್ ಅಂತ ಅಂದೆ ಮಾತಾಡೋದು, ಬಳ್ಳಾರಿಯಿಂದ ಬಂದಿರೋದು. ಅಪ್ಪು ಸರ್ದು ಒಳ್ಳೆ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ, ತುಂಬಾ ಖುಷಿ ಆಗ್ತಾ ಇದೆ. ಲಾಲ್ಬಾಗ್ ಬಂದ್ಬಿಟ್ಟೆ ಫ್ಲವರ್ಸ್ ಅಲ್ಲಿ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಸೊ ಫುಲ್ ರಾಜ್ ಫ್ಯಾಮಿಲಿ ಫ್ಯಾನ್ಸ್, ನಾನು ಆ ಖುಷಿ ಆಗ್ತಾ ಇದೆ. ಎಷ್ಟು ಅಪ್ಪು ಸರ್ ಅಪ್ಪು ಸರ್ ಸ್ಟ್ಯಾಚ್ಯೂಸ್ ಎಲ್ಲ ನೋಡಿದ್ರೆ, ನಾವು ಅವಾಗೆಲ್ಲ ಹೋಗ್ಬಿಟ್ಟು ಎಲ್ಲ ನೋಡಿದ್ದೀವಿ, ಸಖತ್ತಾಗಿದೆ ಸ್ಟ್ಯಾಚ್ಯೂಸ್. ನಮ್ಮ ಬೊಮ್ಮನಳ್ಳಿಯಲ್ಲಿ ಮಾಡಿದ್ದಾರೆ, ವಿಜಯನಗರ ಅಂದರೆ ಹೊಸಪೇಟೆ, ಹೊಸಪೇಟೆಯಲ್ಲಿ ನಂಬರ್ ಒನ್ ಕರ್ನಾಟಕದಲ್ಲಿ ಅವ್ರು ಸ್ಟ್ಯಾಚು ಮಾಡಿರೋದಂದ್ರೆ ಅಲ್ಲೇ ಒಂದೇ, ವಿಜಯನಗರ ಅಂದರೆ ವಿಜಯನಗರ ಸಾಮ್ರಾಜ್ಯ ಹೊಸಪೇಟೆಯಲ್ಲಿ ಇರೋದು, ಅಲ್ಲಿ ನಂಬರ್ ಒನ್ ಆಗಿ ಕರೆಕ್ಟಾಗಿ ಕರ್ನಾಟಕದಲ್ಲಿ ಮಾಡಿರೋ ಸ್ಟ್ಯಾಚ್ ಅಂದರೆ ಸಖತ್ತಾಗಿದೆ. ಈಗಾದರೂ ಅಭಿಮಾನಿಗಳು ಅಲ್ಲಿ ಬಂದು ಹೋಗ್ತಾ ಇದ್ದಾರೆ, ಒಳ್ಳೆ ನೋಡೋಕ್ಕೆ ಒಳ್ಳೆ ಸಖತ್ತಾಗಿದೆ. ಅಲ್ಲಿ ವಿಜಯನಗರ ಸಾಮ್ರಾಜ್ಯಗಳ ಆಳ್ಕೆ ಯಾವ ಥರ ಮಾಡಿದ್ದಾರೆ, ಅಪ್ಪು ಸರ್ನ ಈಗಲೂ ದೇವ್ರ ಥರ ನೋಡ್ತಾ ಇದ್ದಾರೆ, ಅದು ತುಂಬ ಖುಷಿ ಆಗ್ತಾ ಇದೆ ನಮಗೆ. ನಾವು ಕರ್ನಾಟಕದಾಗ ಹುಟ್ಟಿ ಇಷ್ಟೊಂದೆಲ್ಲ
ಫ್ಯಾನ್ಸ್ ಫಾಲೋವರ್ಸ್ ಎಲ್ಲ ನೋಡಿರೋದಂದ್ರೆ ನಮ್ಮ ಕರ್ನಾಟಕದಲ್ಲಿ ದೇವ್ರ ಥರ ನೋಡ್ತಾ ಇರೋದಂತ ರಾಜ್ ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸೊ ನಾನು ತುಂಬ ಹ್ಯಾಪಿ. ನಾನು ಅಪ್ಪು ಸರ್ನ ಚಿಕ್ಕವನಿಂದಾಗಲೇ ನಾನು ನೋಡ್ಕೊಂತಾನೆ, ಮೂವಿಗಳನ್ನು ನೋಡ್ಕೊಂತಾನೆ ಬೆಳೆದಿರೋದು. ಸೊ ಭಾರಿ ಇದಾಗಿದೆ, ಇನ್ನೂ ಕರ್ನಾಟಕ ತುಂಬ ಡೆವಲಪ್ ಆಗ್ತಾ ಇದೆ. ಇವತ್ತಿಗೆ ಒಳ್ಳೆ ಅವರು ಮತ್ತೆ ಅಲ್ಲಿದ್ದ ಸರ್ವಿಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು. ಮತ್ತೆ ಅಪ್ಪು ಫ್ಯಾಮಿಲಿಯಿಂದ ಅವರ ಅಣ್ಣ ಆಗಿರ್ಬೋದು, ಶಿವರಾಜ್ ಕುಮಾರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಸೋಷಿಯಲ್ ಸರ್ವಿಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಮೈಸೂರಲ್ಲಿ ಅನಾಥಾಶ್ರಮ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ನಮಗೆ. ಜೈ ಕರ್ನಾಟಕ ಮಾತೆ ಅಂಡ್ ಜೈ ಹಿಂದೂ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.